कार्यकारिणी समिति इवत्तु प्रारंभ आगुत्तदे इवत्तु मत्तु नाळे पक्षद संघटने मत्तु मुंबरुवंत दिनगळल्लि राजकीय ಬೆಳವಣಿಗೆಗಳು ಎಲ್ಲದೂ ಕೂಡ ಚರ್ಚೆ ಆಗ್ತಿತ್ತು ನಿರ್ಧಾರವನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅದನ್ನ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ನಿಮಗೆಲ್ಲ ವಿವರಣೆಯನ್ನು ಕೊಡ್ತಾರೆ ಈ ಕ್ಯಾಬಿನೆಟ್ ಎಕ್ಸ್‌ಪೆನ್ಷನ್ ಮತ್ತೆ ಕೆಲವೊಂದು ಮುಖ್ಯ ಮಾತು ಯಾವುದಕ್ಕೂ ನಾನು ಈಗ ಉತ್ತರ ಕೊಡೋದಿಲ್ಲ ಫಸ್ಟ್ ಇವತ್ತು ನಾವು ಬಂದಿರೋದು ಕಾರ್ಯಕಾರಿಣಿ ಸಮಿತಿ ಅದಕ್ಕೆ ಮಾತ್ರ ಸೀಮಿತ ಸರ್ ಬೆಳಗಾವಿ ಪರಿಷತ್ತು ಬಗ್ಗೆ ಏನಾದರೂ ಚರ್ಚೆ ಮಾತಾ ಇಲ್ಲಿ ಏನೇನು ಚರ್ಚೆ ಬರ್ತದೆ ಈಗ ಕಾರ್ಯಕಾರಿಣಿ ಒಂದು ಅಜೆಂಡಾ ಇದೆ ಅದಬಿಟ್ಟು ಏನೆಲ್ಲ ಚರ್ಚೆ ಬರ್ತಿದೆ ಅದು ನಮ್ಮ ಅಧ್ಯಕ್ಷರು ಮತ್ತು ಅರುಣ್ ಸಿಂಗ್ ಅವರ ನಿರ್ಧಾರ ಮಾಡಿ ಇಲ್ಲ ಅದು ಪ್ರೊಸೀಜರ್ ಇದೆ ಅವರು ಪರ್ಮಿಷನ್ ಕೇಳಿದ್ದಾರೆ ಅಲ್ಲಿ ಇಂಟರ್ನಲ್ ವಿಜಿಲೆನ್ಸ್ ಒಂದು ಅವರೊಂದು ಸೆಲ್ ಇದೆ ಅಲ್ಲಿಂದ ಅದು ಬರ್ತದೆ ತಡ ಮಾಡದನೆ ಅದಕ್ಕೆ ಅನುಮತಿಯನ್ನು ಕೊಡ್ತೀವಿ ಪ್ರಸ್ತಾವನೆ ತಡ ಮಾಡದನೆ ಅದಕ್ಕೆ ಅನುಮತಿಯನ್ನು ಕೊಡಲಾಗುವುದು ಅದೆಲ್ಲವೂ ಕೂಡ ಪಕ್ಷದ ತೀರ್ಮಾನ ನಿಮ್ಮ ಶಾಸಕರು ಕೆಲವೊಂದು ಸಲಹೆ ಕೊಡ್ತಿದ್ದಾರೆ ಎಂ ಪಿ ಕುಮಾರಸ್ವಾಮಿ ಅವರವರೆಲ್ಲ ಸ್ವಲ್ಪ ದಿವಸ ಸಿಎಂ ಸರ್ ವಿಶ್ರಾಂತಿ ಪಡೀಲಿ ಆಮೇಲೆ ಬೇಕಾದ್ರೆ ಇನ್ನೂ ಆಡಳಿತ ಚುರು ಅವನಿಗೆ ಪಾಪ ಎಂ ಪಿ ಕುಮಾರಸ್ವಾಮಿಗೆ ನನ್ನ ಬಗ್ಗೆ ಬಹಳ ಪ್ರೀತಿ ಇದೆ ಅದಕ್ಕೆ ಹಂಗೆ ಹೇಳಿದ್ದಾರೆ 365 ದಿವಸ ಅವಿಶ್ರಮಿತವಾಗಿ ದಣಿಮರಿಯದೆ ಕೆಲಸವನ್ನು ಮಾಡುವಷ್ಟು ಶಕ್ತಿ ನನ್ನಲ್ಲಿದೆ ಆ ಕೆಲಸವನ್ನು ನಾನು ದಿವಸಕ್ಕೆ ಕನಿಷ್ಠ 15 ತಾಸು ಕೆಲಸವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇನೆ ಸಂಕಲ್ಪ ಮಾಡಿದ್ದೇನೆ ಮತ್ತು 2023 ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಗುರಿ ಆದ್ದರಿಂದ 2022 ಕ್ಕೆ ಆ ತಯಾರಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನೋಡಿ ಅವರು ದಿಲ್ಲಿ ಮಟ್ಟದ ನಾಯಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ಮದೊಂದು ಟೀಮ್ ಇದೆ ಟೀಮ್ ವರ್ಕ್ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಟೀಮ್ ವರ್ಕ್ ನಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಸಾಮೂಹಿಕವಾಗಿ ನಾವು ಆ ಟೀಮ್ ವರ್ಕಿನ ಚರ್ಚೆ ಮಾಡಿ ಫಲಶ್ರುತಿಯಲ್ಲಿ ನಾವು ಕೆಲಸ ಮಾಡಬೇಕು ಮುಖ್ಯಮಂತ್ರಿ ಆಗಿದ್ದರಿಂದ ಆ ಮಾತನ್ನು ಅವರು ಹೇಳಿದ್ದಾರೆ ಮತ್ತು ಎರಡನೇದಾಗಿ ಪಕ್ಷ ಮತ್ತು ಸರ್ಕಾರ ನಡುವೆ ಸಂಪೂರ್ಣವಾದಂಥ ಒಂದು ಸಂಬಂಧ ಬಹಳ ಒಳ್ಳೆ ರೀತಿ ಇರೋದರಿಂದ ಅದನ್ನು ಕೂಡ ಸಂಯೋಜಿಸಿ ನಾವು ಕೆಲಸವನ್ನು ಮಾಡ್ತೀವಿ ಆಮೇಲೆ ಮುಂದಿನ ದಿನಗಳು ಎಲ್ಲ ಮುಂದಿನ ವರ್ಷದ ಪ್ರಶ್ನೆ ಈಗ ಕೇಳಿದೆ.